ನಮಸ್ಕಾರ ರೈತ ಬಾಂಧವರು ಎಲ್ಲರಿಗೂ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡುವುದು ಹೇಗೆ ನಾವು ಒಂದು ಟ್ರಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಎಲ್ಲ ರೈತರಿಗೆ ಒಂದು ವಿಶೇಷ ಮನವಿ ಏನಂತಂದರೆ ತೊಗರಿಯಲ್ಲಿ ಒಂದು ಎಕರೆಗೆ ಹೆಚ್ಚು ಇಳುವರಿ ಪಡೆಯುವುದು ಹೇಗೆ ಈ ಒಂದು ವಿಷಯದ ಮೇಲೆ ಏನಪ್ಪಾ ಅಂತಂದರೆ ತೊಗರಿ ಬಿತ್ತನೆ ಮಾಡುವ ಮಾಡೋಕ್ಕಿಂತ ಮುಂಚೆದಲ್ಲಿ ಪೂರ್ವದಲ್ಲಿ ಬೀಜಗಳನ್ನು ಉಪಚಾರ ಮಾಡಿ ಬಿತ್ತನೆ ಮಾಡಬೇಕು ಬೀಜಗಳು ಉಪಚಾರ ಮಾಡಿ ನಮ್ಮ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಸಾಲುಗಳ ಅಂತರವನ್ನು ಇಟ್ಟುಕೊಂಡು ಬಿತ್ತನೆ ಮಾಡಬೇಕು ಮಣ್ಣಿನ ಫಲವತ್ತತೆ ಜಾಸ್ತಿ ಇತ್ತು ಅಂದರೆ ಸಾಲುಗಳ ಅಂತರ ಜಾಸ್ತಿ ಇರಬೇಕು ಮಣ್ಣಿನ ಫಲವತ್ತತೆ ಕಡಿಮೆ ಇತ್ತು ಅಂತಂದರೆ ಸಾಲುಗಳ ಅಂತರ ಸ್ವಲ್ಪ ಕಡಿಮೆ ಇಟ್ಕೋಬೇಕು ಆಮೇಲೆ ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದರೂ ಕೂಡ ನೀರಿನ ವ್ಯವಸ್ಥೆ ನೀರಾವರಿ ಸೌಕರ್ಯ ಇತ್ತು ಅಂದರೆ ಸಾಲುಗಳ ಅಂತರವನ್ನು ಹೆಚ್ಚಿಗೆ ಮಾಡಬೇಕು ಹೆಚ್ಚಿಗೆ ಮಾಡಿದ ತಕ್ಷಣ ನೀವು ಬಿತ್ತನೆ ಮಾಡಿದ ಒಂದು ತಿಂಗಳ ತಿಂಗಳುಗಳ ನಂತರ ಸಸ್ಯ ಬಂದ ಮೇಲೆ ಅದು ಆರರಿಂದ ಹನ್ನೆರಡು ಇಂಚಿನವರೆಗೆ ಬೆಳೆ ಬಂದ ತಕ್ಷಣ ಅದರಲ್ಲಿರ್ತಕ್ಕಂಥದ್ದು ಒಂದೊಂದು ಸಸಿಯನ್ನು ಕಿತ್ತಿಸಿ ಸಸಿಯಿಂದ ಸಸಿಗೆ ಅಂತರ ಕಾಯ್ದುಕೊಳ್ಳಬೇಕು ಸಸಿಯಿಂದ ಸಸಿಗೆ ಅಂತರ ಕಾಯ್ದುಕೊಳ್ಳುವುದಲ್ಲದೇ ಒಂದು ತಿಂಗಳ ನಂತರ ಏನು ಮಾಡಬೇಕು ಅಂದ್ರೆ ಪ್ರತಿ ಸಸಿಯ ಚಂಡಿ ಚುಂಟಬೇಕು ಅದರ ಕುಡಿ ಕಡಿಬೇಕು ಕುಡಿ ಕಡಿದ ತಕ್ಷಣ ಒಂದು ಒಂದು ಸಸಿಗೆ ಸ್ಟೇಟ್ವಾಗಿ ಬಂದಿರತಕ್ಕಂಥ ಇಲೆ ತಲ ಈ ವಿಡಿಯೋದಲ್ಲಿ ಈ ಸ್ಟೇಟ್ ಬಂದಿರತಕ್ಕಂಥ ಕುಡಿ ಕಟ್ ಮಾಡಬೇಕು ಈ ಸ್ಟೇಟ್ ಬಂದಂಥ ಕುಡಿ ಕಟ್ ಮಾಡಿದ ತಕ್ಷಣ ಇದರ ಜೊತೆಗೆ ಮತ್ತೆ ಅಕ್ಕಪಕ್ಕದಲ್ಲಿ ಏಳೆಂಟತ್ತು ಕುಡಿಗಳು ಕವಲು ಒಡೆದು ಬರ್ತವೆ ಆಮೇಲೆ ಮತ್ತೆ ಇಪ್ಪತ್ತು ದಿವಸಗಳ ನಂತರ ಇಪ್ಪತ್ತು ಇಪ್ಪತ್ತೈದು ದಿನಗಳ ನಂತರ ಮತ್ತೆ ಇದರಲ್ಲಿ ಬರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಕುಡಿಗಳನ್ನು ಬಿಟ್ಟು ಬಾಕಿ ಕುಡಿಗಳನ್ನು ಮತ್ತೆ ಕಟ್ ಮಾಡಬೇಕು ಸೆಂಟ್ರಲ್ಲಿ ಕುಡಿಗಳು ಫಸ್ಟ್ ಕಟ್ ಮಾಡಬೇಕು ನಾವು ದುಷ್ಟಿ ಇರ್ತಕ್ಕಂಥದ್ದು ಮೇನ್ ಸ್ಟೇಟಾಗಿ ಬಂದಿರ್ತದಲ್ಲ ಮೊದಲು ಅದನ್ನು ಕಟ್ ಮಾಡಬೇಕು ಇಪ್ಪತ್ತು ದಿನಗಳ ನಂತರ ಸುತ್ತಮುತ್ತ ಬಂದಿರತಕ್ಕಂಥವು ಎರಡು ಮೂರು ನಾಲ್ಕು ಒಂದು ಕುಡಿಯಲ್ಲಿ ಒಂದು ಕುಡಿ ಬಿಟ್ಟು ಬಾಕಿ ಕುಡಿಯನ್ನು ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿದರೆ ನೀವು ಗಿಡ ಹೆಂಗಾಗ್ತದಂದ್ರೆ ಗಿಡದ ಒಡೆತು ಜಾಸ್ತಿ ಆಗ್ತದೆ ಅವಾಗೇನಾಗ್ಬಿಡ್ತದೆ ಸಾಲುಗಳ ಅಂತರ ಜಾಸ್ತಿ ಇರೋದರಿಂದ ಸಾಕಷ್ಟು ಸೂರ್ಯನ ಬೆಳಕು ಗಾಳಿ ಹತ್ತುವುದರಿಂದ ಪ್ರತಿ ಗೊನೆಗೂ ಸಂಪೂರ್ಣವಾದ ಕಾಯಿ ಹಿಡಿತದ ಸಂಪೂರ್ಣವಾಗಿ ಕಾಯಿ ಹಿಡಿತದೆ ಆವಾಗ ನಿಮಗೆ ಇಳುವರಿಯಲ್ಲಿ ಜಾಸ್ತಿ ಇಳುವರಿ ಕಂಡು ಬರ್ತದೆ ಮತ್ತು ಇದು ಮೂರು ಮೂರು ಬಾರಿ ಕುಡಿ ಕಟ್ ಮಾಡಬೇಕು ಒಂದು ಸಸಿ ಒಂದು ಮಳೆ ಅಥವಾ ಹನ್ನೆರಡು ಹನ್ನೆರಡು ಇಂಚಿನಕ್ಕಿಂತ ಜಾಸ್ತಿ ಇದ್ದಾಗ ಒಂದು ಬಾರಿ ಕಟ್ ಮಾಡಬೇಕು ಅದಾದಮೇಲೆ ಇಪ್ಪತ್ತೈದರಿಂದ ಮೂವತ್ತು ದಿನಕ್ಕೆ ನಮ್ಮ ಸಸಿಯ ಒಂದು ಬೆಳವಣಿಗೆ ಹಂತ ನೋಡಿ ಕಟ್ ಮಾಡಬೇಕು ಮೂರು ಬಾರಿ ನೀವು ಈ ಥರ ಕಟ್ಟಿಂಗ್ ಮಾಡೋದರಿಂದ ಗಿಡ ಜಾಸ್ತಿಯಾಗಿ ಹೊಡಿತದೆ ಜಾಸ್ತಿ ಹೊಡೆಯೋದ್ರಿಂದ ಪ್ರತಿಯೊಂದು ಈ ಒಡೆದಂಥ ಕುಡಿಗೆ ಇಲ್ಲಿಯಿಂದ ಸಂಪೂರ್ಣವಾದಂಥ ಕಾಯಿ ಬರ್ತದ ಕಾಯಿ ಬಂದಿದ್ದು ಸಂಪೂರ್ಣವಾದ ಆರೋಗ್ಯವಾದಂಥ ಕಾಯಿ ಇರ್ತದ ಅದಕ್ಕೆ ನಿಮ್ಗೆ ಇಳುವರಿ ಹೆಚ್ಚಿಗೆ ಪಡಿಬೌದು ನೀವು ಸಾಲುಗಳ ಅಂತರ ಇದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ನೀವು ಎಕರೆಕ್ಕೆ ಮಿನಿಮಮ್ ಅಂತಂದರೆ ನೀರಾವರಿಯಲ್ಲಿ ಹನ್ನೆರಡರಿಂದ ಹದಿಮೂರು ಕ್ವಿಂಟಲ್ ಬೆಳೆ ತೆಗಿಬೌದು ನೀವು ಮಳೆ ಆಸ್ರಿತ ಬೆಳೆಯಾಗಿತ್ತಂದ್ರೆ ಎಕರೆಕ್ಕೆ ಮಿನಿಮಮ್ ಆರು ಕ್ವಿಂಟಲ್ ಆದರೂ ತೆಗೆದೇ ತೆಗಿಬೋದು ಅದು ಅದು ಸರಿಯಾದ ವ್ಯವಸ್ಥಿತವಾದಂಥ ವೈಜ್ಞಾನಿಕ ಪದ್ಧತಿಯಲ್ಲಿ ಬೆಳೆ ಬೆಳೆದು ನೀವು ಎಕರೆಗೆ ಮಳೆ ಆಶ್ರಿತ ಪ್ರದೇಶ ಇತ್ತು ಬೆಳೆ ಆಗಿತ್ತು ಅಂತಂದ್ರೆ ಎಕರೆಗೆ ಆರು ಕ್ವಿಂಟಲ ಬೆಳೆದೆ ಬೆಳೀತದ ಅದು ನೀವು ನೀರಾವರಿ ಆಶ್ರಿತ ಬೆಳೆ ಇತ್ತು ಅಂತಂದ್ರೆ ನೀವು ಸುಮಾರು ಐದು ಫೂಟ್ ಅಥವಾ ನಾಲ್ಕೂವರೆ ಫೂಟಿನ ತನ ಸಾಲುಗಳ ಅಂತರ ಇಟ್ಟು ಸಸಿಯಿಂದ ಸಸಿಗೆ ಎರಡರಿಂದ ಒಂದುವರೆ ಫೀಟ್ ಅಗಲ ಇಡಬೇಕು ಮೊದಲಿಗೆ ನೀವು ಬಿತ್ತನೆ ಮಾಡೋ ಟೈಮಲ್ಲಿ ಕಾಮನ್ ಆಗಿನೇ ಬಿತ್ತನೆ ಮಾಡಬೇಕು ಟ್ಯಾಕ್ಟ್ರ್ ಮುಖಾಂತರ ಹೆಂಗೆ ಮಾಡ್ತಿರು ಆಮೇಲೆ ಸಸಿ ಒಂದು ಪ ಬೆಳೆದ ನಂತರ ಒಂದು ಒಂದು ಗೇಣ ಒಂದೂವರೆ ಗೇಣ ಆದ್ಮೇಲೆ ಅದರೊಳಗೆ ಆರೋಗ್ಯವಾದಂಥ ಸಸಿಯನ್ನು ಇಟ್ಟು ಅದರಲ್ಲಿ ಸಣ್ಣ ಒಂದು ಸ್ವಲ್ಪ ಸಣ್ಣ ಸಸಿ ಬಂದಂಥವೆಲ್ಲ ಕಿತ್ತಬೇಕು ಕಿತ್ತಿ ಸಸಿಯಿಂದ ಸಸಿಗೆ ನಡಬಾರಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಈಗೆಲ್ಲ ಮಾಡುವುದರಿಂದ ನಿಮಗೆ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಬರಲು ಸಾಧ್ಯ ಇಷ್ಟೇ ನನ್ನ ಮಾಹಿತಿ ಇದಕ್ಕಿಂತ ಜಾಸ್ತಿ ಬೇಕಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡುತ್ತೇನೆ ಇದು ಮಳೆ ಆಶ್ರಿತ ಬೆಳೆ ಆಗಿರೋದ್ರಿಂದ ಈ ಸದ್ಯಕ್ಕೆ ಇದು ಮೂರು ಮೂರುವರೆ ಪುಟ ಎತ್ತರ ಬೆಳೆದದ ಇದು ಒಂದು ವೇಳೆ ನೀರಾವರಿ ಆಗಿತ್ತಂದ್ರೆ ಇಷ್ಟೊತ್ತಿಗೆ ಇದು ನಾಲ್ಕರಿಂದ ನಾಲ್ಕೂವರೆ ಪೀಟ್ ತಕ್ಕ ಬೆಳೀತಿತ್ತು ಈಗ ನೀವು ಸಂಪೂರ್ಣ ಹೊಲದ ನಾಲ್ಕು ದಿಕ್ಕಿಗೆ ನೋಡಿದರೆ ಒಂದೇ ಸಮನಾದ ಬೆಳೆ ಅದ ಈಗ ನಾಲ್ಕು ದಿಕ್ಕಿನ ಕಡೆ ನಿಮಗೆ ತೋರಿಸ್ತೀನಿ ಈಗ ಈ ಕಡೆ ಈ ಕಡೆ ನೋಡಿರಿ ನೀವೆಲ್ಲ ಹಾಂ ಈ ಕಡೆ ಏನು ನೋಡ್ತಿದ್ದೀರಲ್ಲ ಈ ಕಡೆಯೂ ಒಂದೇ ಲಿವಲ್ ಇದೆ ಮತ್ತು ಈ ಸೈಡ ನನ್ನ ಬಲಗಡೆ ಸೈಡ ನಾನು ವಿಡಿಯೋ ಮಾಡಿ ನಾನು ಇತ್ತಿರ ಬಲಗಡೆ ಸೈಡ ಈ ಕಡೆ ಕೂಡ ಒಂದೇ ಸಮ ಇದೆ ನನ್ನ ಹಿಂದೂ ಮತ್ತು ಮುಂದು ನಾಲ್ಕು ದಿಕ್ಕಿಗೆ ತೊಗರಿ ಒಂದೇ ಸಮ ಪ್ರಮಾಣ ಬಂದದ ಇದು ನೀರಾವರಿ ಪ್ರದೇಶದ ಬೆಳೆ ಅಲ್ಲ ಇದು ಮಳೆ ಆಶ್ರಿತ ಬೆಳೆ ಈಗ ಮಳೆ ಆಶ್ರಿತ ಬೆಳೆ ಆಗಿದರೂ ಕೂಡ ಸರಿಸುಮಾರು ಮೂರುವರೆ ಫೂಟ್ ಬಂದದ ಇದನ್ನು ನೀವು ನೀರಾವರಿ ಮತ್ತು ಬೇರೆ ಬೇರೆ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ನೀವು ಒಂದು ಬೆಳೆ ಒಂದು ವೈಜ್ಞಾನಿಕ ಬೆಳೆ ಪದ್ಧತಿಯಲ್ಲಿ ನೀವು ಇದನ್ನು ಪ್ರಯೋಗ ಮಾಡಿದ್ರೆ ನಿಮಗೆ ಇಳುವರಿಯಲ್ಲಿ ಹೆಚ್ಚಿನ ಇಳುವರಿ ಬರಲು ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಇಳುವರಿ ಬಂದೇ ಬರ್ತದೆ ಇದನ್ನು ನೀವು ಪ್ರಯೋಗ ಮಾಡುವ ರೈತರು ಪ್ರತಿಯೊಬ್ಬರು ಆಯಾ ಮಣ್ಣಿನ ಫಲವತ್ತತೆ ಅನುಗುಣವಾಗಿ ಬೆಳೆಗಳ ಸಾಲುಗಳ ಅಂತರವನ್ನು ಕಾಯ್ದುಕೊಂಡು ನೀವು ಬೆಳೆದಿದ್ದೇ ಆದಲ್ಲಿ ಇಳುವರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರ್ತದೆ ನೀವು ಎಲ್ಲ ಕಡೆ ನೋಡ್ರಿ ಇದು ಬೆಳೆ ಮಳೆ ಆಶ್ರಿತ ಬೆಳೆ ಇದು ಈ ತೊಗರಿ ನಿಮಗೆ ನೋಡಿದ್ರ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಆಗ್ತದೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಈ ರೀತಿ ನೀವು ಎಲ್ಲರೂ ರೈತರು ಒಂದು ಸ್ವಲ್ಪ ಮಳೆಗಾಲದ ಪೂರ್ವದಲ್ಲಿ ಒಂದು ತಯಾರಿ ಮಾಡಿಕೊಂಡು ಬೀಜ ಉಪಚಾರ ಮಾಡಿ ಬಿತ್ತಿ ಸಾಲುಗಳ ಅಂತರ ಕೈದುಕೊಂಡು ಒಳ್ಳೆ ಬೆಳೆ ಪಡೆದ್ರೆ ಅಂದರೆ ನಮ್ಗೆ ನಮ್ಗೆ ಈ ವಿಡಿಯೋ ಮಾಡಿದಕ್ಕೂ ಒಂದು ಸಂತೋಷ ಎಲ್ಲರೂ ಇದೇ ಥರ ಮಾಡಬೇಕು ನೀವು ಪ್ರತಿಯೊಬ್ಬರು ರೈತರು ಮಾಡಬೇಕು ಅನ್ನೋದು ನನ್ನ ಒಂದು ಬಯಕೆ ಎಲ್ಲ ರೈತರು ಎಲ್ಲರೂ ಬೆಳೀತಾರೆ ಬೆಳೆ ಬೆಳೆಯಲ್ಲ ಅಂತಲ್ಲ ಎಲ್ಲ ರೈತರ ಹೊಲ್ದಾಗ ಇಳುವರಿ ಪ್ರಮಾಣ ಒಂದೇ ರೀತಿಯಾಗಿರೋದಿಲ್ಲ ಒಬ್ಬ ಯಾರೋ ರೈತರು ಎಕರೆಗೆ ಆರು ಕ್ವಿಂಟಲ್ ಏಳು ಕ್ವಿಂಟಲ್ ಬೆಳೀತಾರೆ ಇನ್ನು ಕೆಲವು ರೈತರು ಎಕರೆಗೆ ಮೂರು ನಾಲ್ಕು ಎರಡೂವರೆ ಕ್ವಿಂಟಲ್ ಬೆಳೀತಾರೆ ಈ ರೀತಿ ಆಗಬಾರ್ದು ಪ್ರತಿಯೊಬ್ಬರು ಸರಾಸರಿ ಎವರೇಜ್ ಕೈಕೊಂಡು ಹೋಗಬೇಕು ಅದನ್ನು ಅದು ಅನ್ ಈ ವಿಡಿಯೋದ ಮುಖಾಂತರ ಈ ಎವರೇಜನ್ನು ಕೈಕೊಂಡು ಹೋಗೋದು ಹೋಗ್ತಕ್ಕಂಥ ಮಾಹಿತಿನೇ ನನ್ನ ಉದ್ದೇಶ ನಮಸ್ಕಾರ